ಸಚಿವ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಇವತ್ತು ಸದನದಲ್ಲಿ ದೊಡ್ಡ ಮಟ್ಟದ ಗದ್ದಲ ಮತ್ತು ಕೋಲಾಹಲವೇ ಎದ್ದಿತ್ತು. ವಿಧಾನಸಭೆಯ ಕಲಾಪದಲ್ಲಿ ಜಮೀರ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿತ್ತು. ಇವತ್ತು ವಿಧಾನಸಭಾ ಕಲಾಪದಲ್ಲಿ ಜಮೀರ್ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಪಟ್ಟು ಹಿಡಿದಿದ್ವು. ಮುಸ್ಲಿಂ ಸ್ಪೀಕರ್ಗೆ ಬಿಜೆಪಿ ಅವರು ತಲೆ ಬಾಗ್ತಾರೆ ಅಂತ ಅಂದ್ರೆ ಇತ್ತೀಚೆಗೆ ತೆಲಂಗಾಣ ಎಲೆಕ್ಷನ್ ಪ್ರಚಾರಕ್ಕೆ ಹೋಗಿದ್ದಾಗ ಒಂದು ಹೇಳಿಕೆಯನ್ನು ಜಮೀರ್ ಕೊಟ್ಟಿದ್ರು. ಈ ಜಮೀರ್ ಹೇಳಿಕೆಯನ್ನು ಪ್ರಸ್ತಾಪಿಸಿ ಬಿಜೆಪಿ ಸದಸ್ಯರು ಗದ್ದಲ ಎಬ್ಬಿಸಿದ್ರು. ಸ್ಪೀಕರ್ ಪೀಠಕ್ಕೆ ಜಮೀರ್ ಅವಮಾನ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂಬಂಧಪಟ್ಟ ಹಾಗೆ ಸರ್ಕರ್ತವ್ಯ ಹೌದಾ? ಕೂತ್ಕೊಳ್ಳಿ. ನೋಡಿ, ಯಾವುದೇ ಚೇರ್ ಅನ್ನು ಮತ್ತು ಸಂವಿಧಾನ ಪೀಠಕ್ಕೆ ಸಂಬಂಧಿಸಿದ ರಾಜ್ಯದಲ್ಲಿ ಕೊಟ್ಟು ಹೋಗಬೇಡಿ. ಈಗಾಗಲೇ ಹೇಳಿದ್ದೇವೆ. ಹಾಗಾದ್ರೆ ನಾವೇನು ಗುಲಾಮ್ರ? ನಾವೇನು ಗುಲಾಮ್ರ? ಸದಸ್ಯ ಇಂಥ ಒಬ್ಬ ವ್ಯಕ್ತಿ ಯಾವುದು ಕೂತಲ್ಲಿ ಇಂಥ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಗೋಪಾಲ ಕೃಷ್ಣ ಅವರು ಕೂತಲ್ಲಿ ಕೂತಲ್ಲಿ ಇರಕ್ಕ ಅವಕಾಶ ಮಾಡಿಕೊಡಬಾರ್ದು. ಬಿಜೆಪಿ ಹೇಳಿಕೆ ಇದು ಸನ್ಮಾನ ಸಭಾ ಹೇಳಿಕೆ ಹೇಳಿಕೆ ಮಂತ್ರಿಗಳ ಉತ್ತರ ಅಧಿಕಾರ ಅವಕಾಶ ಹೇಳಿದ್ದಾರೆ ಮಂತ್ರಿಗಳ ಉತ್ತರ ಸಂವಿಧಾನಕ್ಕೆ ಜಮೀರ್ ಅವರನ್ನು ವಜಾ ಮಾಡಿ ಇಷ್ಟಕ್ಕೂ ಯಾಕಿಷ್ಟೆಲ್ಲ ಗದ್ದಲ ಗಲಾಟೆ ಆಯ್ತು ಅಂದ್ರೆ ತೆಲಂಗಾಣ ಚುನಾವಣಾ ಪ್ರಚಾರದಲ್ಲಿ ಜಮೀರ್ ಅವರು ಆಡಿದ್ದ ಮಾತು. ಏನ್ ಮಾತಾಡಿದ್ರು ಅವರು ಅಂತ ಬನ್ನಿ ನೋಡಿ. ಸಾಬ್ ಹಮ್ ಲೋಗ್ 9 ಜನ ಎಂಎಲ್ಎ ಎಲೆಕ್ಟ್ ಹುಯೆ, ಮುಸಲ್ಮಾನ್ ಎಂಎಲ್ಎ 17 ಸೀಟ್ ದಿಯೆ ಥೆ, 17 ಕೆ ಅಂದರ್ 9 ಜನ ಎಲೆಕ್ಟ್ ಹುಯೆ, 9 ಜನ ಎಲೆಕ್ಟ್ ಹೋನೆ ಕೆ ಬಾವಜೂದ್ ಕೆ ಅಂದರ್ 5 ಜನ ಕೋ ಪವರ್ ದಿಯಾ ಗಯಾ ಹೈ. ಜಮೀರ್ ಅಹ್ಮದ್ ಖಾನ್ ಕೋ 3 ಪೋರ್ಟ್ಫೋಲಿಯೋ ದೇ ಕೆ ಮಿನಿಸ್ಟರ್ ಬನಾಯಾ ಗಯಾ ಹೈ, ರಹೀಮ್ ಖಾನ್ ಕೋ ಮಿನಿಸ್ಟರ್ ದಿಯಾ ಗಯಾ ಹೈ, ಸಲೀಮ್ ಅಹಮದ್ ಸಾಹಬ್ ಬೈಠೆ ಉನ್ಕೋ ಚೀಫ್ ವಿಪ್ ಬನಾಯಾ ಗಯಾ ಹೈ, ಅಭಿ ಹಾಲಿ ಕೆ ಅಂದರ್ ನಸೀರ್ ಅಹಮದ್ ಸಾಹಬ್ ಗಯೆ ಉನ್ಕೋ ಪೊಲಿಟಿಕಲ್ ಸೆಕ್ರೆಟರಿ ಬನಾಯಾ. ಆಜ್ ತಕ್ ಕರ್ನಾಟಕ ಹಿಸ್ಟ್ರಿ ಕೆ ಅಂದರ್ ಕೋಯಿ ಮೈಕಾ ಲಾಲ್ ಸ್ಪೀಕರ್ ನೀ ಬನಾಯಾ ಥಾ. ಆಜ್ ಸ್ಪೀಕರ್ ಬನಾನೆ ವಾಲೆ ಕಾಂಗ್ರೆಸ್ ಪಾರ್ಟಿ ಯು ಟಿ ಖಾದರ್ ಸಾಹಬ್ ಕೋ ಆಜ್ ಅಚ್ಛೆ ಅಚ್ಛೆ ಜೋ ಬಿಜೆಪಿ ಕೆ ಲೀಡರ್ ಹೈ ನಾ ಆಕೆ ಹಮಾರೆ ಯು ಟಿ ಖಾದರ್ ಕೆ ಸಾಹಬ್ ಸಾರ್ ನಮಸ್ಕಾರ ಕರ್ಕೆ ಖಂಡಾ ಚಾಹಿಯೆ. ವೋ ಬನಾನೆ ವಾಲಿ ಕೋನ್? ಕಾಂಗ್ರೆಸ್. ಹಮ್ ಲೋಗ್ 9 ಜನ ಎಂಎಲ್ಎ ಎಲೆಕ್ಟ್ ಹುಯೆ.